ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೇನೆ. ನೋಡ್ರಿ, ಇವತ್ತು ನಾನು ಗೋಕಾಕ್ದಿಂದ ಚಿಕ್ಕ ಹುಡುಗಿಗೆ ಮದುವೆಗೆ ಹೊಂಟೇನಿ ಅತ್ತೆ ಜೊತೆ. ಮದುವೆ ಯಾರ್ದೈತೆ ಅಂದ್ರೆ ನಮ್ಮ ಮನೆಯವರ ಕಸಿನ್ ಸಿಸ್ಟರ್ ಮಗಳ ಮದುವೆ. ಪಾಪ ಅವರು ಭಾಳ ಕ್ಲೋಸ್ ಅದಾರ ನನ್ನ ಜೊತೆ. ಅವರು ತುಂಬ ಹೇಳಿದರು ಬರ್ರಿ ಅಂಥೇಳಿ. ನಾನು ಹೆಂಗೂ ರಜೆಗೂ ಬಂದಿದ್ದೆ ಊರಿಗೆ, ಮತ್ತು ಮದುವೆನೂ ಇತ್ತು. ನಮ್ಮ ಅತ್ತೆ ಮನೆಗೆ ನಾನು 2 ದಿವಸದ ಹಿಂದೆ ಬಂದಿದ್ದೀನಿ. ಬೆಳಗ್ಗೆ ಇಬ್ಬರೂ ರೆಡಿಯಾಗಿ ಮದುವೆಗೆ ಹೊಂಟೇವಿ. ಮತ್ತು ಈ ಕಡೆ ನಿಮಗೆ ಲೆಫ್ಟ್ ಸೈಡ್ ಕಾಣ್ತಾ ಇರೋದು ಗೋಕಾಕ್ ಫಾಲ್ಸು, ಕೇಳಿರ್ಬೋದು. ಬೆಳಗಾವಿ ಸೈಡು ಉತ್ತರ ಕರ್ನಾಟಕದವ್ರಿಗೆಲ್ಲ ಗೊತ್ತಿದ್ದೇ ಇರ್ತೈತಿ ಗೋಕಾಕ್ ಫಾಲ್ಸು. ಬಟ್ ಈ ಸೈಡ್ ಮೈಸೂರು ಬೆಂಗಳೂರು ಅವರು ನೋಡಿರೋದಿಲ್ಲ, ಹಾಗಾಗಿ ನಾನು ತೋರ್ಸತ್ತೇನೆ. ನೋಡಿರಿ, ಈ ಕಡೆ ಡೌನ್ ಇಳಿದು ಹೋದರೆ ಗೋಕಾಕ್ ಫಾಲ್ಸ್ ಸಿಗ್ತೈತಿ. ರೈಟ್ ಸೈಡ್ ಇರೋದು ಫಾಲ್ಸ್ ಮಿಲ್ ಅಂತಾರೆ ಅದಕ್ಕೆ. ಬ್ರಿಟಿಷರ ಕಾಲದೊಳಗೆ ಕಟ್ಟಿರೋದು. ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲರೂ ಇಲ್ಲೇ ಕೆಲಸಕ್ಕೆ ಬರೋದು. ನಮ್ಮ ಮಾವನೂ ಇಲ್ಲೇ ಕೆಲಸಕ್ಕೆ ಬರ್ತಾಯಿದ್ರು, ರಿಟೈರ್ಡ್ ಆಗಿದ್ರು ಅವರು ಇಲ್ಲೇ. ಹಾಗೆ ನೋಡಿರಿ, ನಾನೀಗ ಬಂದೆ ಚಿಕ್ಕೋಡಿಗೆ ಅತ್ತೆ ಜೊತೆ. ಕಾರ್ ಕಳಿಸ್ಕೊಟ್ಟಿದ್ರು, ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಒಳಗೆ ಅದೇವಿ. ಇಳಿದ ತಕ್ಷಣವೇ ಪಾಪ ವೇಟ್ ಮಾಡತ್ತಿದ್ರು ಅವರು ನಮಗೋಸ್ಕರ. ಚಿಕ್ಕೋಡಿಯಿಂದ ಒಂದು 10-15 ನಿಮಿಷದ ದಾರಿ ಐತೆ. ಅದು ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಹಾಲ್ ಒಳಗೆ ಮ್ಯಾರೇಜ್ ಇರೋದು. ಸೊ ಈಗ ಆ ಕಡೆ ಹೊಂಟೇವಿ. ನಮ್ಮ ಅತ್ತೆ ತಂಗಿ ಮಗಳ ಮದುವೆ, ಅಂದರೆ ನಮ್ಮ ಅತ್ತೆ ತಂಗಿ ಮೊಮ್ಮಗಳ ಮದುವೆ. ಅಲ್ಲಿಗೆ ಹೊಂಟೇವಿ, ಖುಷಿ ಆಗತ್ತಿತ್ತು. ಮೊನ್ನೆ ಸಿಕ್ಕಿದ್ವಿ. ನವೆಂಬರ್ ಒಳಗೆ ನಾನು ಮೂಡಲ್ಗಿಗೆ ಗೃಹ ಪ್ರವೇಶಕ್ಕೆ ಬಂದಿದ್ದನಲ್ಲ, ಅವ್ರ ತಂಗಿ ಮಗಳ ಮದುವೆಯಾಗಿರೋದು. ಅವರೀಗ ಚಿಕ್ಕೋಡಿಯಾಗಿರ್ತಾರೆ. ಸೊ ಇಲ್ಲೇ ಮ್ಯಾರೇಜ್ ಐತಿ. ಬೆಳಗ್ಗೆ ಬೇಗ ಎದ್ದು ಆ ಕಡೆ ಹೊಂಟೇವಿ. ನಾನು ಫಸ್ಟ್ ಟೈಮ್ ಚಿಕ್ಕೋಡಿಗೆ ಹೊಂಟೇನಿ. ಯಾವತ್ತು ನಾನು ಚಿಕ್ಕೋಡಿಗೆ ಸೈಡ್ ಬಂದೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಈ ಕಡೆ ಬರತ್ತೇನೆ ನಾನು. ನೋಡಿರಿ, ಮದುವೆ ಹಾಲ್ ಮುಂದೆ ನಿಂತೇನೆ ನಾನು. ಒಳಗಡೆ ಹೊಂಟಿದ್ವಿ, ಅಷ್ಟೊಂದು ಜನ ಬಂದಿರಲಿಲ್ಲ. ಯಾಕಂದರೆ ನಾವು ಈ ಕಡೆ ಬಂದಾಗ 9:30 ಆಗಿತ್ತು. ಬೇಗನೆ ಮನೆ ಬಿಟ್ಟಿದ್ವಿ, ಹಾಗಾಗಿ ಬೇಗ ರೀಚ್ ಆಗೇವಿ. ನಾನು ಭಾಳ ದೂರ ಆಗ್ತೈತೇನೋ ಅಂದ್ಕೊಂಡಿದ್ದೀನಿ ಗೋಕಾಕಿಂದ ಚಿಕ್ಕೋಡಿ. ಅಷ್ಟೊಂದು ದೂರ ಆಗಲಿಲ್ಲ, 1.5 ಗಂಟೆ ಜರ್ನಿ ಅಷ್ಟೇ. ಹಾಲ್ ಕೂಡ ದೊಡ್ಡದಿತ್ತು, ಸ್ಪೇಷಿಯಸ್ ಆಗಿತ್ತು. ನೋಡಿರಿ, ಈ ಥರ ಐತಿ. ಹಾಗೆ ಮದುಮಗಳು ಇಲ್ಲೇ ಅದಾಳು ನೋಡಿರಿ, ಕಲ್ಪನಾ. ಈಕಿ ಕೂಡ ನಂಗೆ ಭಾಳ ಕ್ಲೋಸು. ಫೋನ್ ಮಾಡ್ತಿರ್ತಾಳೋ ಇವರು ನಮ್ಮ ಮನೆಯವ್ರ ಕಸಿನ್ ಸಿಸ್ಟರ್ ಶಾಂತಾ ಅಂಥೇಳಿ. ಇವರೆಲ್ಲ ಭಾಳ ಕ್ಲೋಸು ನಂಗೆ. ಇವರು ಇನ್ನೊಬ್ಬರು ಸಿಸ್ಟರು ಭಾರತಿ ಆಂಟಿ. ಭಾಳ ಹೇಳಿದ್ರು ಅವ್ರು ಹಿಂದಿನ ದಿವಸ ಬರೋಕೆ ಹೇಳಿದರು, ಬಟ್ ನನಗೆ ಆಗಿರಲಿಲ್ಲ. ಅವತ್ತ ಮಾರ್ನಿಂಗ್ ಹೋಗಿದ್ದೆ, ಅಲ್ಲಿ ಹೋದ್ಮೇಲೆ ಅನ್ಸೋಕ್ಕೆ ಶುರು ಆಯಿತು ಹಿಂದಿನ ದಿವಸ ಹೋಗ್ಬೋದಾಗಿತ್ತ. ಚಿಕ್ಕೋಡಿ ಭಾಷೆ ಗುಂಡಿ ಗಟ್ಟ ಗಟ್ಟ ಹಿಡ್ಕೋರ ಗಂಟ್ ಐತ ಅದ್ರ ಮ್ಯಾಗ ಹೇಳತ್ತೀನಿ ನಾನು. ಅಯ್ಯೋ ಅಯ್ಯೋ ಯಾಕಡೆ ಬಿಡ್ತಾರೆ, ಈ ಕೂಡ ಬಿಡ್ತಾರೆ, ಟೆನ್ಷನ್ ಅದ ನೀವ. ನನ್ನ ಬ್ಯಾಗ್ ಕೊಡುವ ಏನ
ಬ್ಯಾಗ್ ಇಲ್ಲಿದ್ದೇವೆ. ಲೈಟ್ ಬೆಳಕಿದ್ರಿ ಎಲ್ಲರೂ ಹಾಯ್ ಮಾಡ್ರಿ. ಹಾಗೆ ಕಲ್ಪನಾ ಹಿಂದೆ ಇರೋದು ಕಲ್ಪನಾ ಅವ್ರ ಮಮ್ಮಿ, ಬ್ಲೂ ಸ್ಯಾರಿ. ಈಗ ಒಳಗಿನ ಅಕ್ಕಿ ಕಾಳು ಅಂತಾರಲ್ಲ ಅದು ಬೀಳೋ ಟೈಮ್ ಇತ್ತು, ಹಾಗಾಗಿ ಆ ಕಡೆ ಹೊಂಟಿದ್ವಿ ಎಲ್ಲರೂ. ಗುಡ್ಡಿ ಹಂಗ ಹಿಡ್ಕೊ ಆಚೆ ನಿರ್ತಿ ಮಾಡ್ತಾಳ ಅವ ಕೊಡಕ್ಕೆ ಚುಂಡ್ರಿ ತಗೊಂಬರಲ್ಲ ಈಗ ಸಪ್ತಪದಿ ತೊಳೆಯೋ ಶಾಸ್ತ್ರ ಮುಗಿದಿತ್ತು. ನೋಡ್ರಿ ಫೋಟೋಸ್ ಎಲ್ಲ ತಗೊಳತ್ತಿದ್ರು ಎಲ್ಲರೂ. ಭಾಳ ಅಂದ್ರೆ ಭಾಳ ಜನ ಬಂದಿದ್ರು, ಫುಲ್ ಹಾಲ್ ಎಲ್ಲ ತುಂಬಿತ್ತು. ತುಂಬ ಜನ ಬರತ್ತಿದ್ರು. ಈಗ ನಾ ಬಂದಾಗ ಅಷ್ಟೊಂದಿರಲಿಲ್ಲ, ಬಟ್ ಈಗ ಬರ್ತಾ ಬರ್ತಾ ಅಂತೂ ಹಾಲ್ ಫುಲ್ ಆಗಿಬಿಟ್ಟಿತ್ತು. ಕಲ್ಪನಾ ಸಹಿತ ನಂಗೆ ಭಾಳ ಹೇಳಿದ್ಲು ಮದುವೆಗೆ ಬರಬೇಕಂತೇಳಿ, ಮದುವೆ ಫಿಕ್ಸ್ ಆದ ತಕ್ಷಣ ಹೇಳಿದ್ಲಕ್ಕಿ. ನೆಕ್ಸ್ಟ್ ಈಗ ಹುಡುಗಿನ ರೆಡಿ ಮಾಡೋದ್ರೊಳಗೆ ಎಲ್ಲರೂ ಬ್ಯುಸಿ ಆಗಿದ್ವಿ. ಟೈಮ್ ಭಾಳ ಕಮ್ಮಿ ಇತ್ತು, ಅರ್ಜೆಂಟ್ ಅರ್ಜೆಂಟ್ ಮಾಡತ್ತಿದ್ರು, ಕರೆಯತ್ತಿದ್ರು ಹೊರಗಡೆ ಲೇಟ್ ಆಗತ್ತದ್ ಬರ್ರಿ ಅಂಥೇಳಿ. ಸೊ ಎಲ್ಲರೂ ಸೇರಿಕೊಂಡು ಹುಡುಗಿನ ರೆಡಿ ಮಾಡತ್ತಿದ್ವಿ. ಹಂಗೆ ಎಲ್ಲರೂ ನೋಡ್ರಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ ರೆಡಿ ಆಗೋದ್ರೊಳಗೆ. ಮೊಗ್ಗಿನ ಜಡೆ ಹಾಕಬೇಕಾಗಿತ್ತು. ನಾನು ಸೀರೆ ಎಲ್ಲ ನೆರಿಗೆ ಸ್ಟ್ರೇಟ್ನರಿಂದ ರೆಡಿ ಮಾಡತ್ತಿದ್ನಿ, ಕರೆಕ್ಟಾಗಿ ಕೂರ್ಸತ್ತಿದ್ನಿ. ಹಂಗೆ ವಿದ್ಯಾ ಮತ್ತು ಉಳಿದವರೆಲ್ಲ ಮೊಗ್ಗಿನ ಜಡೆ ಎಲ್ಲ ಹಾಕೋದ್ರೊಳಗೆ ಬ್ಯುಸಿ ಆಗಿದ್ದರು. ನಾನು ಇನ್ನೊಂದು ಜೊತೆ ಸೀರೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ನಿ. ಅಲ್ಲಿ ಹೋದ್ಮೇಲೆ ಇನ್ನೊಂದು ಉಟ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ನಿ, ಬಟ್ ಅಲ್ಲೆಲ್ಲ ಗದ್ದಲೊಳಗೆ ಎಲ್ಲಿ ಆಗ್ತೈತೋ ಇಲ್ಲೋ ಅಂತ ಅನ್ನಿಸ್ತು. ಬಟ್ ಆಮೇಲೆ ಎಲ್ಲರೂ ಉಟ್ಕೊಳ್ಳೋದು ನೋಡಿದ ಮೇಲೆ ಅನ್ನಿಸ್ತು ನನಗೆ, ಉಟ್ಕೊಳ್ಳೋಕೆ ಟೈಮ್ ಕೂಡ ಇತ್ತು, ಉಟ್ಕೋಬೋದಾಗಿತ್ತು, ತರ್ಬೋದಾಗಿತ್ತು ಒಂದು ಸೀರೆ ಅಂಥೇಳಿ. ಹಾಗೆ ನಾನೇನು ಜ್ಯುವೆಲರಿ ಕೂಡ ತಂದಿರಲಿಲ್ಲ, ಗೋಲ್ಡು ಮೈಸೂರಿಂದ ನಮ್ಮ ಅತ್ತೆ ಸರ ಹಾಕ್ಕೊಂಡಿದ್ದೆ ನಾನು. ಏನು ಫಂಕ್ಷನ್ ಇಲ್ಲ ಅಂತ ಬಿಟ್ಟು ಬಂದಿದ್ದೆ, ಇಲ್ಲಿ ಬಂದಮೇಲೆ ಮದುವೆ ಐತೆ ಅಂತ ಗೊತ್ತಾಯಿತು. ಅದೊಂದು ಸ್ವಲ್ಪ ಬೇಜಾರಾಗತ್ತಿತ್ತು, ಅಯ್ಯೋ ನಾನೆಲ್ಲ ಗೋಲ್ಡು ಮೈಸೂರೊಳಗೆ ಬಂದುಬಿಟ್ನಲ್ಲ ಅಂಥೇಳಿ. ಅಂತೂ ಫೈನಲ್ಲಾಗಿ ಮದುಮಗಳು ರೆಡಿ ಆಗತ್ತಾಳೆ ನೋಡಿರಿ. ಲಾಸ್ಟ್ ಎಲ್ಲ ಮುಗೀತು, ಇನ್ನೇನಿಲ್ಲ, ಮಗಿನ ಜಡೆ ಅಷ್ಟು ಹಾಕಿದ್ರೆ. ಇಲ್ಲಿ ಅರ್ಶನ ಅವ್ರು ಅದಾರು ಇಷ್ಟೊತ್ತ ಮದುಮಗಳ ರೆಡಿ ಆಗೋದ್ರೊಳಗೆ ನಾವು ರೆಡಿ ಆಗೋದು ಮರ್ತಿದ್ವಿ, ಸ್ವಲ್ಪ ಪಚ್ಚ ಪಡ್ಕೊಳತ್ತೇವೆ ಈಗ. ಯಾವ ಕಾಲೇಜ್
ಈಗ ಅತ್ತೆ ಜೊತೆ ಕೂತ್ಕೊಂಡಿದ್ದೆ, ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ರು. ಬಂದ ಜನ ಎಲ್ಲ ನೋಡ್ರಿ ಖಾಲಿ ಖಾಲಿ ಆಗಿದ್ದಾರೆ, ಫುಲ್ಲು ಊಟದ ಕಡೆ ಹೋಗ್ತಾ ಇದ್ರು. ಸ್ವಲ್ಪ ರಶ್ ಐತಂಥೇಳಿ ಸ್ವಲ್ಪ ವೇಟ್ ಮಾಡತ್ತಿದ್ವಿ, ಎಲ್ಲ ಖಾಲಿ ಆಗಲಿ ಜನ ಆರಾಮಾಗಿ ಊಟ ಮಾಡಿದ್ರಾಯ್ತಂಥೇಳಿ. ನೋಡ್ರಿ ಸ್ಟೇಜ್ ಮೇಲೆ ಹೋಗ್ಬೇಕಂದ್ರೆ ಅಲ್ಲೂ ಕೂಡ ಭಾಳ ರಶ್ ಇತ್ತು. ಹುಡುಗ ಹುಡುಗಿ ನಿಂತಾರೆ ನೋಡ್ರಿ, ಹುಡುಗಿ ಎಷ್ಟು ಚಂದ ರೆಡಿ ಆಗ್ಯಾಳು, ಒಂಥರ ಖುಷಿ ಆಗತ್ತಿತ್ತು ಎಲ್ಲ ರೆಡಿ ಆದಮೇಲೆ. ಒಂಥರ ಮದ್ಮಗಳು ಚಂದ ಕಾಣತ್ತಿದ್ಲು. ಅದಾದಮೇಲೆ ಒಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ ಮದುವೆ ಹಾಲ್ ಒಳಗೆ, ಅದಿನ್ನೂ ಖುಷಿ ಆಯಿತು. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೇವೆ ಅಂತ ಹೇಳತ್ತಿದ್ರು. ಹಂಗೆ ನೋಡ್ರಿ ಇಲ್ಲಿ ವಿದ್ಯಾ ಅದಾಳು, ನಮ್ಮ ಮನೆಯವರ ಸಿಸ್ಟರ್ ಮಗಳು, ಇವಳು ಕೂಡ ರೆಡಿ ಆಗಿದ್ಲೀಗ. ಹಂಗೆ ಫೈನಲ್ ಆಗಿ ನಾವು ಕೂಡ ಫೋಟೋ ತೆಗೆಸ್ಕೊಳತ್ತಿದ್ವಿ, ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ಊಟಕ್ಕೆ ಹೋಗಬೇಕು. ಆಲ್ರೆಡಿ ಭಾಳ ಲೇಟ್ ಆಗಿತ್ತು, ನಾವಿನ್ನೂ ಗೋಕಾಕ್ ಹೋಗಬೇಕಲ್ಲ. ಹಂಗಾಗಿ ನೋಡ್ರಿ ಊಟದ ಟೈಮು, ಚಿಂಟು ಊಟ ಮಾಡತ್ತಾನು, ಗೋಧಿ ಹುಗ್ಗಿ ಪೂರಿ ತಿನ್ನತ್ತಿದ್ದ. ಹಂಗೆ ಹಿಂದೆ ಅರ್ಚನ ಎಲ್ಲ ಕೂತ್ಕೊಂಡಿದ್ದಾರೆ ಅವರು ನಮ್ಮ ಜೊತೆ ಊಟಕ್ಕೆ, ನಮ್ಮ ಅತ್ತೆ ಕೂತ್ಕೊಂಡವರು, ಎಲ್ಲರೂ ಇಲ್ಲೇ ಅದ ಸುತ್ತಮುತ್ತ. ನಾವು ಸ್ವಲ್ಪ ಲೇಟಾಗಿ ಊಟ ಮಾಡತ್ತಿದ್ವಿ, ಎಲ್ಲ ಫುಲ್ ಜನ ಎಲ್ಲ ಹೋಗಿ ಆಗಿತ್ತು ಆಲ್ರೆಡಿ. ಲಾಸ್ಟ್ ನಾವೆಲ್ಲ ಕೂತ್ಕೊಂಡಿದ್ವಿ ಊಟಕ್ಕೆ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು, ಬರೀ ನೀರಡಿಕೆನೇ ಆಗತ್ತಿತ್ತು ಅಷ್ಟು ಬಿಸಿಲು. ಈಗ ನಮ್ಮ ಊಟ ನೋಡಿ ನಡೆದತ್ತಿ. ಹಂಗೆ ನೋಡ್ರಿ ಹುಡುಗ ಹುಡುಗಿ ಊಟಕ್ಕೆ ಕುಂತಾರು ಫೈನಲ್ ಆಗಿ ಎಲ್ಲಾರ್ದು ಮುಗಿದ್ಮೇಲೆ. ಕಲ್ಪನಾ ಎಷ್ಟು ಚಂದ ಕಾಣತ್ತಾಳ ನೋಡ್ರಿ ನತ್ತೆಲ್ಲ ಹಾಕ್ಕೊಂಡು. ಸೊ ಸ್ನೇಹಿತರೆ, ಇವತ್ತಿನ ಮದುವೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನಿ. ಈ ಹೊಸ ಜೋಡಿ ನೂರು ಕಾಲ ಹಿಂಗೆ ನಗ್ನಗ್ತಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಮ್ಯಾರೇಜ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನಿ. ಖುಷಿ ಆಯಿತು, ಚಿಕ್ಕೋಡಿ ಕಡೆ ಅಂತೂ ನಾನು ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮು, ಅದೊಂದು ಖುಷಿ ಅನ್ಸತ್ತಿತ್ತು ನನಗೆ. ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇವತ್ತಿನ ಮ್ಯಾರೇಜ್ ವ್ಲಾಗು, ನೀವೆಲ್ಲ ಎಂಜಾಯ್ ಮಾಡಿರಿ ಅಂತ ಅನ್ಕೋತೀನಿ. ಏನು ಅನಿಸ್ತಂತೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಆದಷ್ಟು ಬೇಗ ಸಿಗೋಣ ಮುಂದಿನ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.